ಹಲೋ ಹಾಲ್ ವೆಲ್ಕಮ್ ಟು ಅಶ್ವಿನಿಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಂಗ್ ಚಾನೆಲ್ ಇವತ್ತು ನನ್ನ ಚಾನಲ್ನಲ್ಲಿ ತಮಿಳ್ನಾಡು ಸ್ಪೆಷಲ್ ಸಾಂಬಾರ್ ಸಾದಮ್ ಹೇಗೆ ಮಾಡೋದಂತ ನೋಡೋಣ ಸೊ ನಾನು ಫಸ್ಟು ಟೂ ಕಪ್ಸ್ ಆಫ್ ರೈಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎರಡು ಕಪ್ ರೈಸ್ಗೆ ಒಂದು ತೊಗರಿಬೇಳೆ ಹಾಕಿ ತೊಳೆದು ಈಗ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಈಗ ನೀವು ಎರಡು ಕಪ್ ರೈಸ್ ಹಾಕಿದರೆ ಒಂದು ಕಪ್ ತೊಗರಿಬೇಳೆ ಹಾಕೋಬೇಕಾಗತ್ತೆ ಸೊ ಒಂದು ಕಪ್ ತೊಗರಿಬೇಳೆ ಹಾಕಿದ್ಮೇಲೆ ಸ್ವಲ್ಪ ತರಕಾರಿ ಹಾಕಬೇಕಾಗತ್ತೆ ತರಕಾರಿ ನಮ್ಮ ನಾನು ಇವತ್ತು ನುಗ್ಗೆಕಾಯಿ ನೋಲ್ಕೋಲ್ ಕ್ಯಾರೆಟ್ ಮತ್ತು ಬೀನ್ಸ್ ಇಷ್ಟು ಯೂಸ್ ಮಾಡಿದ್ದೀನಿ ನಿಮಗೆ ಮನೆಯಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಬಟಾಣಿ ಏನಿದ್ರೂ ಯೂಸ್ ಮಾಡ್ಕೊಳ್ಬೋದು ಬಟ್ ಕ್ಯಾಪ್ಸಿಕಮ್ ಹಾಕಿದ್ರೆ ಸಾರಿ ನುಗ್ಗೆಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೀವು ನೀವು ನೋಡ್ಬೋದು ನಾನು ಕ್ಯಾರೆಟು ನೋಲ್ಕೋಲ್ ನುಗ್ಗೆಕಾಯಿ ಮತ್ತು ಹುಳಿಕಾಯಿ ಬೀನ್ಸ್ ಹಾಕಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕಬೇಕಾಗತ್ತೆ ನಾವು ಪಲಾವ್ ಯೂಸ್ ಮಾಡ್ಕೊಳ್ತೀವಲ್ಲ ಕಟ್ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ಕಟ್ ಮಾಡಿ ನಾನೀಗ ಬೇಳೆ ಜೊತೆಗೆ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಹಾಕಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಉಪ್ಪು ಸ್ವಲ್ಪ ಹಾಕಿರೋಣ ಬೇಕಿದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗುತ್ತೆ ಸೊ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಟರ್ಮರಿಕ್ ಅರಶಿನ ಪುಡಿ ಹಾಕಿ ಒಂದು ಎರಡರಿಂದ ಮೂರು ವಿಜಿಲ್ ಎರಡು ವಿಜಿಲೇ ಸಾಕು ನಾವು ಸಿಮ್ಮಲ್ಲಿ ಇಟ್ಕೊಳ್ತೀವಿ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಾವು ಹೈ ವಿಝಿಲಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ತೀವಿ ಅಂತಂದರೆ ಒಂದು ಮೂರು ವಿಜಿಲ್ ಸಾಕು ಸ್ವಲ್ಪ ಬೇಳೆ ಬೇಯಬೇಕಲ್ಲ ಸೊ ಹಾಗಾಗಿ ಸೊ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಸೊ ಇದನ್ನು ಈಗ ನಾನೊಂದು ಟೂ ವಿಜಿಲ್ಸ್ ತಗೊಳ್ತೀನಿ ಎಸ್ ಈಗ ವಿಜಿಲ್ ಹಾಕಿ ಟು ವಿಜಿಲ್ಸ್ ತಗೊಂಡ ಆದಮೇಲೆ ನೆಕ್ಸ್ಟ್ ನಾನು ಒಂದು ಬಾಣಲಿ ಇಟ್ಟು ಈ ಸೀಸನಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ಇದು ಟು ವಿಜಿಲ್ಸ್ ಬರಲಿ ಅಷ್ಟೊತ್ತಿಗೆ ನಾನು ಆನಿಯನ್ಸ್ ಟೊಮ್ಯಾಟೊಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಎಸ್ ಒಂದು ಬಂದಿದೆ ಎಸ್ ಈಗ ಇದನ್ನು ಆಫ್ ಮಾಡಿ ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡ್ತೀನಿ ಸೊ ಈಗ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕೊಳ್ಬೇಕಾಗತ್ತೆ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಒಂದು ಒಂದು ಸ್ಪೂನಷ್ಟು ಅಥವಾ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೋದು ಧಾರಾಳವಾಗಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಟೂ ಸ್ಪೂನ್ ಆದಮೇಲೆ ಕಾಯಿದ್ಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಕೊಳ್ತೀನಿ ಈಗ ನಾನೊಂದು ದೊಡ್ಡ ಆನಿಯನ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಎರಡು ಕಪ್ ರೈಸ್ ಹಾಕಿರೋದ್ರಿಂದ ಒಂದು ದೊಡ್ಡ ಆನಿಯನ್ ಒಂದು ದೊಡ್ಡ ಈರುಳ್ಳಿ ಸಾಕು ನಿಮ್ಮ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಚಾಕ್ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ಸ್ನ ಹಾಕ್ತೀನಿ ಅಡುಗೆ ತೆಳ್ಳ ಕಟ್ ಮಾಡ್ಕೊಂಡಿನಿ ಆನಿಯನ್ಸ್ ಹಾಕ್ತಾಯಿದ್ದೀನಿ ಆನಿಯನ್ಸ್ ಹಾಕಿದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲೀಸ್ ಮತ್ತು ಇಂಗು ಹಾಕಬೇಕಾಗತ್ತೆ ಅಂದರೆ ಗ್ರೀನ್ ಚಿಲ್ಲಿಸ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬೇಡಿ ಹಸಿ ಬೇಡ ಟೇಸ್ಟ್ ಒಟ್ಟು ಹೋಗುತ್ತೆ ಯಾಕಂದರೆ ನಾವು ಸಾಂಬಾರು ಪುಡಿ ಹಾಕ್ತೀವಿ ಸೊ ಹಸಿಮೆಣ್ಸಿನ್ಕಾಯಿ ಬೇಡ ಕೆಂಪು ಮೆಣಸಿನ್ಕಾಯೇ ಹಾಕ್ಕೋಬೇಕಾಗತ್ತೆ ಸೊ ಈ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲಿ ಬೆಡ್ಸಿದಿದ್ಮೇಲೆ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಈಗ ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ ಗೋಡಂಬಿ ಇಟ್ ಈಸ್ ಆಪ್ಷನಲ್ ನಾನು ಅನ್ನಕ್ಕೆ ಕಡಲೆಕಾಯಿ ಬೀಜ ಹಾಕಿ ಕೂಗಿಸ್ಕೊಂಡಿದ್ದೀನಿ ನಾನು ಅಕ್ಕಿಗೆ ಅನ್ನ ಮಾಡೋವಾಗ ಅನ್ನಕ್ಕೆ ಅಕ್ಕಿಗೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ ನೀವು ಸ್ವಲ್ಪ ಗೋಡಂಬಿ ಸ್ಕಿಪ್ ಮಾಡ್ಕೊಳ್ಬೋದು ಇನ್ನು ನಾವು ಬಟಾಣಿ ಹಾಕಿಲ್ಲ ಹಾಗಾಗಿ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ನೀವು ಬಟಾಣಿ ಹಾಕಿದ್ರೆ ತರಕಾರಿ ಜೊತೆ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಏನು ಬೇಕಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಎರಡೂ ಜಾಸ್ತಿ ಆಗೋದೆ ಚೆನ್ನಾಗಿರೋಲ್ಲ ಸೊ ನಾನು ಇಲ್ಲೊಂದು ಸ್ವಲ್ಪ ಗೋಡಂಬಿ ಇದ್ದೀನಿ ಒಗ್ಗರಣೆಗೆ ಅಲ್ಲಿ ಸ್ವಲ್ಪ ಅಕ್ಕಿಗೆ ನಾನು ಇದು ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕಡಲೆಕಾಯಿ ಬೀಜ ಹಾಕ್ಕೊಬೋದು ಬಟ್ ಇಟ್ ಇಸ್ ಗೋಲ್ಡನ್ ಮೇ ಮಾತ್ರ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಳ್ಳಬಹುದು ಇಲ್ಲ ಅಂತಂದ್ರೆ ಇಲ್ಲ ಸಿಕ್ಕ ಬಾಯಿಗೆ ಸಿಗ ಚೆನ್ನಾಗಿರುತ್ತೆ ತುಪ್ಪ ಹಾಕಿರೋದನ್ನು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಸೋ ಇಟ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಟೊಮೇಟೋಸ್ ಹಾಕ್ಬೇಕಂತ ಆನಿಯನ್ಸ್ ಅನ್ನು ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೇಟೋಸ್ ಹಾಕಿ ಟೊಮೇಟೋಸ್ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಇಲ್ಲಂದ್ರೆ ತರಕಾರಿ ಜೊತೆ ಟೊಮೇಟೋ ಹಾಗ ಹಾಗೆ ದಪ್ಪ ದಪ್ಪಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಬಾಯಿಗೆ ಸೋ ಸ್ವಲ್ಪ ಸಾಫ್ಟ್ ಆಗೋದಿಕ್ಕೆ ಬಿಡಬೇಕು ಟೊಮ್ಯಾಟೋಸ್ನ ಸೊ ಈಗ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾವು ಆಲ್ರೆಡಿ ಸ್ವಲ್ಪ ಬೇಳೆ ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತು ಅನ್ನ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ನೋಡ್ಕೊಂಡು ರುಚಿಗೆ ಸೊ ಈಗ ಒಂದು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಲಿ ಸ್ವಲ್ಪ ಉಪ್ಪಿದ್ದಕ್ಕೆ ಹಿಡೀಲಿ ಅಂತೇಳಿ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪಿಲ್ಲ ಇದ್ದೀನಿ ಮತ್ತು ನಾನು ಅನ್ನಕ್ಕೇನು ಉಪ್ಪು ಹಾಕೊಂಡೇನು ಬೇಯಿಸ್ಕೊಂಡಿಲ್ಲ ಸೊ ಹಾಗಾಗಿ ಇಲ್ಲಿಗೆ ಅನ್ನ ಹಾಕಿದ್ಮೇಲೆ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಫೈವ್ ಡೇಸ್ ಹಾಕಾಯಿತು ಅಂತಂದರೆ ಫೈನ್ ಅದು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಈಗೊಂದು ಟು ಟೂ ತ್ರೀ ಮಿನಿಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಉರಿಬೇಕಾಗತ್ತೆ ನೀವು ನೋಡ್ಬೋದು ಸಾಫ್ಟ್ ಆಗ್ತಾ ಇದೆ ಟೊಮ್ಯಾಟೋಸು ಸೊ ಈಗ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಈ ಬೆಂದಿರೋಂಥ ತೊಗರಿಬೇಳೆ ಮತ್ತು ತರಕಾರಿ ಏನು ನಾವು ಬೇಯಿಸ್ಕೊಂಡಿದ್ವೋ ಅದನ್ನು ಈಗ ಸ್ವಲ್ಪ ಹಾಕ್ತೀನಿ ಫುಲ್ಲು ವಿತ್ ವಾಟರ್ ಸ್ಟಾಕ್ ಜೊತೆಗೆ ಹಾಕೋಣ ಸೊ ಸ್ವಲ್ಪ ಬಾಡಿಸಿದಾದ್ಮೇಲೆ ಬೆಂದಿರೋ ಅಂಥ ತರಕಾರಿ ಮತ್ತು ಬೇಳೆ ತೊಗರಿ ಬೇಳೆನ ಈಗ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಜೊತೆಗೇನೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ತುಂಬ ತೆಳ್ಳಗೆ ಬೇಕಂತಂದರೆ ಸ್ವಲ್ಪ ಈಗ ಇನ್ನೊಂದು ಸ್ವಲ್ಪ ನೀರು ನೀವು ನೀರು ಜಾಸ್ತಿ ಹಾಕ್ಕೊಳ್ಬೋದು ಸೊ ನಾನು ಸ್ವಲ್ಪ ನೀರು ಹಳ್ಳಾಡಿಸಿ ಒಂದು ಸ್ವಲ್ಪ ಬಿಡ್ತಾಯಿದ್ದೀನಿ ಸೊ ನೋಡ್ಕೋಬೇಕಾಗತ್ತೆ ನೀವು ನೋಡಿ ನಿಮಗೆ ತಿರುಗಿಸ್ದಾಗ ಸಿ ನೋಡಿ ಎರಡೇ ಬೇಳೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಮತ್ತು ನುಗ್ಗೆಕಾಯು ಏನು ಮ್ಯಾಶ್ ಆಗಿಲ್ಲ ಸೊ ಆದಷ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕೂಗಿಸ್ಕೊಂಡ್ರೆ ಸೊ ಇಟ್ ವರ್ಕ್ಸ್ ಆ್ಯಕ್ಚುಲಿ ನುಗ್ಗೆಕಾಯಿ ಎಲ್ಲ ಬಿಡಿ ಬಿಡಿ ಆಗೋದಿಲ್ಲ ಸೊ ಎಲ್ಲ ಕರೆಕ್ಟಾಗಿ ತೊಗರಿಬೇಳೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೇಗ ಎರಡೇ ವಿಷ್ಯುವಲ್ಗೆ ಸೊ ಸ್ವಲ್ಪ ಹುಣಸೆ ರಸ ನೀವು ಟೊಮ್ಯಾಟೊ ನಾಟಿ ಟೊಮೆಟಿ ಹಾ ಟೊಮ್ಯಾಟೊ ಹಾಕ್ಕೊಂಡಿದ್ರೆ ಸ್ವಲ್ಪ ನೋಡಿಕೊಂಡು ರಸ ಬಿಡಿ ಇಲ್ಲ ನೀವು ಫಾರಮ್ ಟೊಮೆಟೊನ ಹಾಕಿದ್ದೀನಿ ಅಂತಂದರೆ ಫೈನ್ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಬೋದು ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಸಣ್ಣ ಗಾತ್ರದ ನೆನೆಸಿಟ್ಟಿದೆ ಹುಣಸೆ ಹಣ್ಣು ಸೊ ಅದನ್ನು ನಾನೀಗ ಹಾಕಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಎರಡು ಎರಡು ನಿಮಿಷ ಅದು ಎಲ್ಲ ಇಳ್ಕೊಳ್ಳೋವಾಗ ಅಳಾಡಿಸಿ ಈಗ ಸಾಂಬ ನಾನು ಶಕ್ತಿ ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ಎರಡರಿಂದ ಎರಡೂವರೆ ಸ್ಪೂನಷ್ಟು ನಾನು ಹಾಕಿದ್ದೀನಿ ನೀವು ಸ್ವಲ್ಪ ಸ್ಪೈಸಿ ತಿನ್ನೋರಿದ್ರೆ ಮೂರು ಸ್ಪೂನ್ ಮೂರು ಕಾಲು ಸ್ಪೂನ್ ಹಾಕೊಳ್ಬೋದು ಬಟ್ ನನಗೆ ಎರಡೂವರೆ ಸ್ಪೂನ್ ಸಾಕು ಅನಿಸುತ್ತೆ ಸೊ ಹಾಗಾಗಿ ಈ ಕಾರಣಕ್ಕೆ ಹೇಳಿದ್ದು ನಾನು ಹಸಿಮೆಣ್ಸಿನ್ಕಾಯಿ ಬೇಡ ರೆಡ್ ಚಿಲ್ಲಿಸ್ ಹಾಕೋಬೇಕಂತ ಸಾಂಬಾರು ಪುಡಿ ಹಾಕ್ತಿರೋದ್ರಿಂದ ಅದು ಒಗ್ಗರಣೆಗೆ ಅಷ್ಟೆ ಮೆಣಸಿನ್ಕಾಯಿ ಸೊ ಈಗ ಸಾಂಬಾರು ಪುಡಿ ನಾನೊಂದೆರಡರಿಂದ ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ಈಗ ನೀರು ನನಗಿವಾಗ ಕರೆಕ್ಟ್ ನನಗೇನೋ ಕರೆಕ್ಟಾಗಿ ಅನಿಸ್ತಿದೆ ಈಗ ನಿಮಗೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅಥವಾ ತರಕಾರಿ ಬೇಯಕ್ಕವಾಗ ನೀವು ನೀರು ಸ್ವಲ್ಪ ಹಾಕಿ ಬೇಯಿಸಿದ್ರಿ ಅಂತ ಅನಿಸಿದ್ರೆ ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಉಪ್ಪು ಉಳಿ ನೋಡ್ಕೊಳ್ಳಿ ಸಾಂಬಾರು ಪುಡಿನೂ ಬೇಕಿದ್ರೆ ನಿಮ್ಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಶಕ್ತಿ ಸಾಂಬಾರ್ ಪೌಡರ್ ಸೊ ಇದು ತಮಿಳ್ನಾಡು ಸ್ಪೆಷಲ್ ಆಗಿರೋದ್ರಿಂದ ಸೊ ಶಕ್ತಿ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ಉಪ್ಪೆಲ್ಲ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಯಾಕಂದರೆ ನಾವು ಬೇಳೆಗೆ ಬೇರೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಅದಕ್ಕೆ ಸೊ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ನನಗೆ ಕರೆಕ್ಟಾಗಿದೆ ಉಪ್ಪು ಈಗ ಖಾರದ ಪುಡಿ ಬೇಯಬೇಕಲ್ಲ ಸೊ ಇದು ಸ್ವಲ್ಪ ಮಳ್ಳದ ಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿಡೋಕೆ ಮುಂಚೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಈಗ ಈಗ ನೋಡಿ ನನಗೆ ನೀರು ಕರೆಕ್ಟಾಗಿದೆ ನನಗೇನು ನೀರು ಬೇಕಂತ ಅನಿಸ್ಲಿಲ್ಲ ಸೊ ಈಗ ನಾನು ಅಕ್ಕಿನ ಆ್ಯಡ್ ಮಾಡಿದ್ದೀನಿ ಅಕ್ಕಿ ಆ್ಯಡ್ ಮಾಡಿ ಚೆನ್ನಾಗಿ ಈಗ ಒಂದು ಸ್ವಲ್ಪ ಇನ್ನೊಂದೆರಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡು ಈಗ ಬೇಕಿದ್ರೆ ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಅದೆಲ್ಲ ಚೆನ್ನಾಗಿ ಇದಾಗಿರುತ್ತೆ ಸೆಟ್ ಆಗುತ್ತೆ ಬ್ಲೆಂಡ್ ಆಗುತ್ತೆ ಇದ್ರ ಜೊತೆಗೆ ಖಾರದ ಪುಡಿ ಜೊತೆಗೆ ಎಸ್ ನೀವು ಈಗ ನೋಡ್ಬೋದು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸಾಂಬಾರ್ ಪುಡಿ ಜೊತೆಗೆ ಕರೆಕ್ಟಾಗಿದೆ ಕಲರ್ಸು ಯು ಕ್ಯಾನ್ ಜಸ್ಟ್ ಸಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಸ್ ಆಗಿದೆ ಸೊ ನಾನು ಆಫ್ ಮಾಡ್ತಾಯಿದ್ದೀನಿ ಈಗ ಆಫ್ ಮಾಡೇ ತಿಡೋದಕ್ಕೆ ಮುಂಚೆನೂ ನೀವೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕಿ ಇಟ್ಕೊಳ್ಬೋದು ಎಸ್ ಎಸ್ ಫ್ರೆಂಡ್ಸ್ ದಿಸ್ ಇಸ್ ಫಾರ್ ಟುಡೇ ಸೊ ಇದು ಬಂದು ತಮಿಳ್ನಾಡು ಸ್ಪೆಷಲ್ ಸಾಂಬಾರು ಸಾದಮ್ ಅಂತ ಸೊ ದಯವಿಟ್ಟು ಎಲ್ಲರೂ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ ಟು ಕ್ಲಿಕ್ ದಿ ಬೆಲ್ ಐಕಾನ್ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನನ್ನದು ವೀಡಿಯೋಸ್ ಬರೋ ನೋಟಿಫಿಕೇಷನ್ ಬರೋದು ನಿಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಎಸ್ ದಿಸ್ ಇಸ್ ಸಾಂಬಾರ್ ಸಾಧನ ಫುಡ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್